ಜನರು ಕೂಡ ಸರ್ಕಾರ ಒಂದು ಭಾಗ ಸರ್ಕಾರದ ಜೊತೆ ಕೈ ಜೋಡಿಸುವಂತದ್ದು ಜನಸಾಮಾನ್ಯದ ಆದ್ಯತೆ ಆಗಬೇಕು ನಿಮ್ಮ ಸರ್ಕಾರ ಇಲ್ಲದೆ ಇದ್ದರೆ ಖಂಡಿತವಾಗಿಯೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಾವು ನಿರೀಕ್ಷೆ ಮಾಡುವಂತಹ ಫಲಿತಾಂಶ ಸಿಕ್ಕಲಿಲ್ಲ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೆ ಮನವಿ ಮಾಡುತ್ತೇನೆ ಮೂರನೇಲೆ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅಲೆಯನ್ನು ತಡೆಯುವಂಥ ಕೆಲಸ ಮಾಡೋದರಲ್ಲಿ ನಾವೀಗಾಗಲೇ ಮುಂದಾಳತ್ವವನ್ನು ವಹಿಸಿದ್ದೀವಿ ದೇಶದಲ್ಲಿ ಅದು ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಮೂರನೇ ಅಲೆ ನಮ್ಮನ್ನು ಬಾಧಿಸಬಾರ್ದು ಜನರು ಸಾವು ನೋವಾಗಬಾರ್ದು ಆರೋಗ್ಯ ವ್ಯವಸ್ಥೆಯಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಅದೆಲ್ಲವನ್ನೂ ಮಾಡ್ಕೊಂಡಿದ್ದೀವಿ ಆದರೆ ನಿಯಂತ್ರಣ ಬಹಳ ಮುಖ್ಯ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೀವಿ ಈ ಅಲೆನೇ ತಡೆಯೋದು ಬಹಳ ಮುಖ್ಯ ಅದು ಬಂದ ಮೇಲೆ ಚಿಕಿತ್ಸೆ ಕೊಡುವಂಥದ್ದು ಇದ್ದೇ ಇದೆ ಆದರೆ ಅದನ್ನು ತಡೆದ್ರೆ ನಾವೆಲ್ಲ ಸೇರಿ ಅದು ನಿಜವಾಗಿಯೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾಳ ಒಳ್ಳೆಯದಾಗ್ತದೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನಾವೀಗಾಗಲೇ ಹಲವು ಗಟ್ಟಿಯಾದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀವಿ ಈಗಾಗಲೇ 9ನೇ ತರಗತಿಯಿಂದ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಮೆಡಿಕಲ್ ಎಜುಕೇಷನ್ ಹೈಯರ್ ಎಜುಕೇಷನ್ ಸ್ಕೂಲ್ಸು ಇದಕ್ಕೆಲ್ಲ ಕೊಟ್ಟಿದ್ದೀವಿ ಇನ್ನು 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಕೂಡ ಈಗ ಶಾಲೆಗಳನ್ನ ಆರಂಭ ಮಾಡಬೇಕು ಅಂತ ಭಾಳಷ್ಟು ಇವತ್ತು ನಮ್ಮಲ್ಲಿ ಚರ್ಚೆಗಳು ಆಗಿದ್ದಾವೆ ಅಂತಿಮವಾಗಿ ಅದನ್ನು ತೀರ್ಮಾನ ತೆಗೆದುಕೊಳ್ತೀವಿ ಇವತ್ತು ಪೋಷಕರ ಕಡೆಯಿಂದ ಕೂಡ ಭಾಳಷ್ಟು ನಮಗೆ ಒತ್ತಡಗಳಿದೆ ಅದೇ ರೀತಿ ಅವರ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ಒಂದು ಕಡೆ ಪ್ರೊಟೆಕ್ಷನ್ನು ಇನ್ನೊಂದು ಕಡೆ ಅವರ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸುವಂಥ ನಿರ್ಧಾರಗಳನ್ನು ಕೂಡ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಎಲ್ಲ ಕ್ರಮಗಳಿಂದಾಗಿ ಯಾವುದೇ ಈಗ ನಾವು ನಮ್ಮ ಅನುಭವದಲ್ಲಿ ಯಾವುದೇ ದೊಡ್ಡ ರೀತಿಯ ದುಷ್ಪರಿಣಾಮ ಆಗಲಿಲ್ಲ ಇವತ್ತು ಶಾಲೆ ತೆಗೆದ ಮೇಲೆ ಮೆಡಿಕಲ್ ಎಜುಕೇಷನ್ ಸ್ಟಾರ್ಟ್ ಆದಮೇಲೆ ಹೈಯರ್ ಎಜುಕೇಷನ್ ಸ್ಟಾರ್ಟ್ ಆದಮೇಲೆ ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಇನ್ಫೆಕ್ಷನ್ಸ್ ಏನು ಹೆಚ್ಚಾಗಿಲ್ಲ ಹಾಗಾಗಿ ನಮಗೆ ಧೈರ್ಯ ಬಂದಿದೆ ಈಗ 8ನೇ ತರಗತಿ 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಇನ್ನೂ ಏರ್ಪೋರ್ಟ್ಗಳಲ್ಲಿ ಸ್ವಲ್ಪ ಇನ್ನೂ ಬಿಗಿಯಾದಂಥ ಕ್ರಮವನ್ನು ವಹಿಸಬೇಕಾಗಿದೆ ನಾವು ಬ್ರೆಜಿಲ್ನಿಂದ ಬ್ರಿಟನ್ನಿಂದ ಸೌತ್ ಆಫ್ರಿಕಾದಿಂದ ಬರುವಂಥ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಅಲ್ಲೇ ತಪಾಸಣೆ ಆಗಬೇಕು ನೆಗೆಟಿವ್ ಇದ್ದರೆ ಮಾತ್ರ ಅವರನ್ನು ಏರ್ಪೋರ್ಟಿಂದ ಹೊರಗಡೆ ಬರುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ ಕೊಟ್ಟಿದ್ದೀವಲ್ಲ ಹಿಂದೆ ಎಲ್ಲ ಎಲ್ಲ ಹಬ್ಬಗಳಿಗೂ ಕೂಡ ನಾವು ಒಂದೇ ಮೊಹರಾಮ್ಗೂ ಒಂದೇ ಕೊಟ್ಟಿದ್ದೀವಿ ಗಣೇಶ ಹಬ್ಬಕ್ಕೂ ಒಂದೇ ಶ್ರೀರಾಮ ಸೇನೆ ಗಲಾಟೆ ಮಾಡಿದ್ದಾರೆ ನೀವು ಏನಾದ್ರು ಗಣಪತಿ ಉತ್ಸವಕ್ಕೆ ರಿಲ್ಯಾಕ್ಸ್ ಮಾಡಲಿಲ್ಲ ಈಗ ಸರ್ಕಾರಕ್ಕೆ ಯಾವುದೇ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದರಲ್ಲಿ ನಮಗೇನು ಸಂತೋಷ ತರೋದಿಲ್ಲ ಯಾವುದೇ ಒಂದು ಚಟುವಟಿಕೆ ನಡೀಬೇಕು ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು ಧಾರ್ಮಿಕ ಸಾಮರಸ್ಯ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕು ಅದೇ ನಮ್ಮ ಬ್ಯೂಟಿ ಆಫ್ ಡೆಮೋಕ್ರೆಸಿ ಆಫ್ ದಿಸ್ ಕಂಟ್ರಿ ಬಟ್ ಸಿಚುವೇಶನ್ ಇಸ್ ಬ್ಯಾಡ್ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಳುತ್ತೆ ಎಲ್ಲರ ಚಿಂತನೆ ಇವತ್ತು ಎಲ್ಲರ ಒಂದು ಹಿತವನ್ನು ಕಾಯುವಂಥದ್ದು ಸರ್ಕಾರದ ಕೆಲಸ ಆ ಒಂದು ನೆಲೆಗಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ